ಆಕಾಶವಾಣಿ ಹಾಡುನೇಗಿಲ ಯೋಗಿ ಸಾವಯವ ಮಾತುಕತೆ ಗೊಬ್ಬರಕ್ಕೆ ಮಿಗಿಲಾಗಿ ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಡುನೇಗಿಲ ಯೋಗಿ ಎಲ್ಲ ಕೇಳುಗರಿಗೆ ನಮಸ್ಕಾರ ಸಾವಯವ ಮಾತುಕತೆ ಬಾನುಲಿ ಸರಣಿಗೆ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ನಂದೀಶ ಗೌರಿಯರ ಮುದ್ದಿ ನಮಗ ರಾಯ ಎದ್ದೇಳು ಬಾರು ಗಣರಾಯ ನಾಯಕನಿ ಹೋಯ್ ನಾಯಕನಿ ಬುದ್ಧಿ ನಾಟಕ ಆಡು ಗಣರಾಯ ಸೃಷ್ಟಿಯೊಡಲಿನ ಸಂವಾದದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಹೆಗ್ಗೋಡು ನೀನಾಸಂನ ಕೆವಿ ಅಕ್ಷರ ಅವರು ರಂಗಭೂಮಿಯ ಎಲ್ಲ ಆಯಾಮಗಳನ್ನೂ ಬಲ್ಲ ಕೆವಿ ಅಕ್ಷರ ಅವರು ರಂಗಭೂಮಿಯ ಸಾವಯವ ಸಂಬಂಧದ ಬಗ್ಗೆ ವಿವರಿಸಿದ್ದಾರೆ ರಂಗಭೂಮಿ ಅನ್ನೋ ಮಾಧ್ಯಮವೇ ಉಳಿದ ಅನೇಕ ಕಲಾ ಮಾಧ್ಯಮಗಳಿಗೆ ಹೋಲಿಸಿದರೆ ಒಂದು ಸಾವಯವ ಮಾಧ್ಯಮ ಅದರಲ್ಲೂ ಮುಖ್ಯವಾಗಿ ಸಿನಿಮಾಕ್ಕೆ ಹೋಲಿಸಿದರೆ ಅಥವಾ ಈಚೆಗೆ ಬಂದಿರುವ ನವ ಮಾಧ್ಯಮಗಳು ಅಂತ ಯಾವುದನ್ನು ಕರೀತಾರೆ ಟಿವಿ ಅಥವಾ ಇಂಟರ್ನೆಟ್ ಈ ತರದ ಮಾಧ್ಯಮಗಳಿಗೆ ಹೋಲಿಸಿದ್ರಂತೂ ರಂಗಭೂಮಿ ಸಾವಯವ ಮಾಧ್ಯಮ ಯಾಕೆಂದ್ರೆ ಅದು ಹೆಚ್ಚು ತಂತ್ರಜ್ಞಾನವನ್ನು ಆಧರಿಸಿ ನಿಂತಿರುವಂತದ್ದಲ್ಲ ಈಚೆಗೆ ರಂಗಭೂಮಿಯಲ್ಲೂ ಸಾಕಷ್ಟು ತಂತ್ರಜ್ಞಾನವನ್ನು ಉಪಯೋಗಿಸುವ ರೂಢಿ ಬೆಳೆದಿದೆ ಆದರೂ ತಂತ್ರಜ್ಞಾನವನ್ನೇ ಅವಲಂಬಿಸಿ ಬದುಕಬೇಕಾದ ಪರಿಸ್ಥಿತಿ ರಂಗಭೂಮಿಗೆ ಇಲ್ಲ ಆಮೇಲೆ ಒಳ್ಳೆಯ ರಂಗಭೂಮಿ ಎಲ್ಲ ಕಾಲಕ್ಕೂ ಅದೊಂಥರ ತಂತ್ರಜ್ಞಾನದಿಂದ ಸ್ವತಂತ್ರವಾಗಿ ತನ್ನದೇ ಒಂದು ಅಸ್ತಿತ್ವವನ್ನು ಪಡೆದಿರುವ ಉದಾಹರಣೆಗಳು ನಮಗೆ ಇದ್ದಾವೆ ಇವತ್ತಿನ ಅತ್ಯಂತ ತಂತ್ರಜ್ಞಾನದ ಉನ್ನತಿಯ ಕಾಲದಲ್ಲಿ ಕೂಡ ಒಳ್ಳೆಯ ರಂಗಭೂಮಿ ಆ ಥರದ ಕೆಲಸವನ್ನ ನಾವು ಮಾಡ್ತಾ ಇರೋದನ್ನ ನಾವು ನೋಡ್ತೇವೆ ಹಾಗೆ ನೋಡಿದ್ರೆ ಕೃಷಿಯೂ ಒಂದು ಸಾವಯವ ಚಟುವಟಿಕೆ ಆದರೆ ಇವತ್ತು ನಾವು ಎಂಥ ಸ್ಥಿತಿಯಲ್ಲಿ ಇದ್ದೇವೆ ಅಂತಂದ್ರೆ ಸಾವಯವ ಆಗಿರುವಂತಹ ಕೃಷಿ ಮತ್ತೆ ಸಾವಯವ ಅನ್ನೋದನ್ನ ಪುನಃ ಇನ್ನೊಂದು ಸರಿ ಪ್ರಸ್ತಾಪ ಮಾಡಿ ಹೇಳಬೇಕಾದ ಒಂದು ವಿಚಿತ್ರವಾದ ಒಂದು ವೈರುಧ್ಯದ ಸನ್ನಿವೇಶದಲ್ಲಿ ನಾವಿದ್ದೇವೆ ಅಗ್ರಿಕಲ್ಚರ್ಗೆ ಆ ರೀತಿಯ ಒಂದು ಕ್ರೈಸಿಸ್ ಬಂದಾಗ ಕಲ್ಚರ್ಗೆ ಆ ರೀತಿಯ ಕ್ರೈಸಿಸ್ ಬರೋದು ಬಹಳ ವಿಶೇಷ ಏನೂ ಅಲ್ಲ ಹಂಗಾಗಿ ಸಾವಯವ ಅನ್ನುವ ಒಂದು ವಿಶೇಷಣವನ್ನ ತನ್ನ ಸ್ವರೂಪದಲ್ಲೇ ಇಟ್ಕೊಂಡಿರುವ ರಂಗಭೂಮಿ ಮತ್ತೆ ಸಾವಯವ ಅನ್ನೋದನ್ನ ಇವತ್ತು ಒಂದು ಪುನರ್ಸ್ಥಾಪನೆ ಮಾಡುವ ಪುನರ್ವ್ಯಾಖ್ಯಾನ ಮಾಡುವ ಒಂದು ಜರೂರು ಇವತ್ತು ಮೊದಲನೇದಾಗಿ ರಂಗಭೂಮಿ ಮಾನವ ಸಂಪನ್ಮೂಲದ ಮೇಲೆ ನಡೆಯುವಂತಹ ಒಂದು ಕಾರ್ಯಕ್ರಮ ಊರಲ್ಲಿ ಒಂದು ರಂಗಭೂಮಿ ಚಟುವಟಿಕೆ ನಡೀತು ಅಂತಂದ್ರೆ ನೀವು ಅದೊಂದು ಫ್ಯಾಕ್ಟರಿ ನಡೆದಂಗಲ್ಲ ಒಂದು ಮನುಷ್ಯ ಕೇಂದ್ರಿತ ಒಂದು ಚಟುವಟಿಕೆ ಒಂದು ಗುಂಪು ಕಟ್ಟುವ ಅದರಲ್ಲಿ ಜಗಳ ಇದೆ ಹೊಂದಾಣಿಕೆ ಇದೆ ಆ ರೀತಿಯ ಒಂದು ಸಮುದಾಯವನ್ನು ಕಟ್ಟುವ ಕ್ರಿಯೆ ಅದು ಆಗಿರ್ತದೆ ಈಗ ಎಷ್ಟೋ ಊರುಗಳಲ್ಲಿ ರಂಗಭೂಮಿಯನ್ನು ಮಾಡೋದು ಒಂದು ಅತ್ಯುತ್ತಮವಾದ ಒಂದು ರಂಗ ಪ್ರದರ್ಶನ ತಯಾರಾಗಬೇಕು ಅಂತಲ್ಲ ಆ ಊರಿನವರು ಒಂದು ಸಾಮುದಾಯಿಕ ಕ್ರಿಯೆಯಲ್ಲಿ ತೊಡಗಬೇಕು ಅನ್ನೋ ಕಾರಣಕ್ಕೋಸ್ಕರ ರಂಗಭೂಮಿಯನ್ನು ನಾವು ಮಾಡ್ತಿರ್ತೇವೆ ಹೆಚ್ಚಿನ ಊರುಗಳಲ್ಲಿ ಇವತ್ತು ರಂಗಭೂಮಿ ನಡೀತಿರೋದು ಆ ಕಾರಣಕ್ಕೆ ಆ ರೀತಿಯಿಂದ ರಂಗಭೂಮಿ ಒಂದು ಸಾವಯವವಾದ ಚಟುವಟಿಕೆ ಇನ್ನು ರಂಗಭೂಮಿಯಲ್ಲಿ ಕೆಲಸ ಮಾಡುವವರು ಕೂಡ ಇವತ್ತು ರಂಗಭೂಮಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಸಾವಯವ ಗುಣವನ್ನು ಪಡ್ಕೋಬೇಕು ಅಂತ ಪ್ರಯತ್ನ ಮಾಡಿದ ಉದಾಹರಣೆಗಳು ನಮ್ಮ ಎದುರಿಗಿದೆ ಒಂದು ಬಹಳ ಆಬ್ವಿಯಸ್ ಆಗಿ ಈ ತಂತ್ರಜ್ಞಾನವನ್ನು ತುಂಬಾ ಅವಲಂಬನೆ ಮಾಡದೆ ರಂಗಭೂಮಿಯಲ್ಲಿ ನಟನೆ ಬಹಳ ಮುಖ್ಯ ನಟನ ಶರೀರ ಶಾರೀರಗಳು ಸಂಗೀತ ಇಂಥದ್ದು ಬಹಳ ಮುಖ್ಯ ಅನ್ನೋದನ್ನ ಇಟ್ಟುಕೊಂಡು ರಂಗಭೂಮಿಯನ್ನು ಕಟ್ಟೋದು ಒಂದು ರೀತಿಯಿಂದ ಸಾವಯವ ರಂಗಭೂಮಿ ಅಥವಾ ನೀವು ಸಂಗೀತದ ಉದಾಹರಣೆಗೆ ಬರೋದಾದ್ರೆ ಸಾಧ್ಯವಾದಷ್ಟು ಈ ರೆಕಾರ್ಡೆಡ್ ಮ್ಯೂಸಿಕ್ ಅನ್ನು ಯೂಸ್ ಮಾಡಿದೆ ಸಿಂಥೆಟಿಕ್ ಮ್ಯೂಸಿಕ್ ಅನ್ನು ಯೂಸ್ ಮಾಡಿದೆ ಸಾಧ್ಯವಾದಷ್ಟು ಅಕೋಸ್ಟಿಕ್ ಮ್ಯೂಸಿಕ್ ಅನ್ನು ಅಕೋಸ್ಟಿಕ್ ಇನ್ಸ್ಟ್ರೂಮೆಂಟ್ ಗಳನ್ನ ಮತ್ತು ಸಾಧ್ಯವಾದಷ್ಟು ಲೈವ್ ಮ್ಯೂಸಿಕ್ ಅನ್ನು ಯೂಸ್ ಮಾಡೋದೇನಿದೆ ಅದು ಒಂದು ರೀತಿಯಿಂದ ಸಾವಯವ ರಂಗಭೂಮಿಯ ಒಂದು ಪ್ರಯತ್ನ ಈಗ ನಮ್ಮ ನೀನಾಸಂ ತಿರುಗಾಟದಂತಹ ಸಂಸ್ಥೆಗಳಿಗೆ ಒಂದು ರೀತಿಯ ಅನಿವಾರ್ಯ ಕೂಡ ಯಾಕೆಂದ್ರೆ ನಾವು ಕರ್ನಾಟಕದ ಒಂದು 16 ಊರುಗಳಿಗೆ ಹೋಗ್ತೇವೆ ಒಂದು ಎಲ್ಲಾ ಜಿಲ್ಲೆಗಳಲ್ಲಿ ಏನಿಲ್ಲ ಅಂದ್ರೆ ವರ್ಷದಲ್ಲಿ ಒಂದು 100-120 ಪ್ರದರ್ಶನ ಮಾಡ್ತೇವೆ ನಾವು ಹೋಗೋ ಎಷ್ಟೋ ಊರುಗಳಲ್ಲಿ ಕರೆಂಟಿನ ವ್ಯವಸ್ಥೆ ಸರಿ ಇರೋದಿಲ್ಲ ವೋಲ್ಟೇಜ್ ಫ್ಲಕ್ಚುಯೇಷನ್ ಸಿಕ್ಕಾಪಟ್ಟೆ ಇರ್ತದೆ ಆದ್ರಿಂದ ನೀವು ಎಂಥ ಅತ್ಯುತ್ತಮವಾದ ಉಪಕರಣಗಳನ್ನ ಧ್ವನಿ ಮುದ್ರಣದ ಉಪಕರಣಗಳನ್ನ ನೀವು ತಗೊಂಡೋದ್ರೂ ಕೂಡ ಆ ವೋಲ್ಟೇಜ್ ಫ್ಲಕ್ಚುಯೇಷನ್ ಇಂದಾಗಿ ಅದೇನೇನೋ ಹೇಳೋದು ಇದಾಗಿ ಬಹಳ ಡಿಸ್ಟಾರ್ಟೆಡ್ ಸೌಂಡ್ ಕ್ರಿಯೇಟ್ ಆಗೋದ್ರಿಂದ ನಮಗೆ ಲೈವ್ ಮ್ಯೂಸಿಕ್ಗೆ ಹೆಚ್ಚು ಯೂಸ್ಫುಲ್ ಅದು ಆಮೇಲೆ ಹೆಚ್ಚು ತಲೆಬಿಸಿ ಇಲ್ಲದೆ ನೀವು ಪ್ರೊಡ್ಯೂಸ್ ಮಾಡಬಹುದಾದ ಒಂದು ಇದು ಅಂತಂದ್ರೆ ಲೈವ್ ಮ್ಯೂಸಿಕ್ ಮತ್ತೆ ಅಕೋಸ್ಟಿಕ್ ಇನ್ಸ್ಟ್ರೂಮೆಂಟ್ಸ್ ನಮ್ಗೆ ಆ ರೀತಿಯಿಂದ ಅನುಕೂಲ ಆಮೇಲೆ ಆದಷ್ಟು ಈ ಒಂಥರ ತುಂಬಾ ಸಿಂಥೆಟಿಕ್ ಆದ ಮಟೀರಿಯಲ್ಗಳನ್ನ ಅವಾಯ್ಡ್ ಮಾಡೋದು ಈಗ ಬಟ್ಟೆಯಲ್ಲಿ ಆದಷ್ಟು ನಾನ್ ಸಿಂಥೆಟಿಕ್ ಆದ ಬಟ್ಟೆಗಳನ್ನ ಉಪಯೋಗಿಸೋದು ಕೇವಲ ಒಂದೇನೋ ನಾವು ಸಾವಯವ ಆಗಬೇಕು ಅಂತ ಹಠಕ್ ಮಾಡ್ತಾ ಇರೋದಷ್ಟೇ ಅಲ್ಲ ಈವನ್ ಅದು ಒಂದು ಕಲಾತ್ಮಕ ದೃಷ್ಟಿಯಿಂದ ಕೂಡ ಅದರಲ್ಲಿ ಬಹಳ ಒಳ್ಳೆಯ ಒಂದು ಪರಿಣಾಮ ಆಗೋದ್ರಿಂದ ಅದಕ್ಕೋಸ್ಕರ ಮಾಡೋದು ಇವೆಲ್ಲವೂ ಒಂದು ರೀತಿಯಲ್ಲಿ ರಂಗಭೂಮಿಯನ್ನ ಸಾವಯವ ಮಾಡುವ ವಿಧಾನಗಳು ಇನ್ನೊಂದು ಬಹಳ ಡೀಪ್ ಆದ ಇನ್ನೊಂದು ವಿಧಾನವೂ ಇದೆ ಆ ವಿಧಾನ ಏನಂದ್ರೆ ಒಬ್ಬ ನಟನ ಅಭಿನಯವೇ ಸಾವಯವ ಆಗಿರಬೇಕು ಅಂತ ಅದರಲ್ಲಿ ಇದು ಮಾತ್ರ ಸ್ವಲ್ಪ ತಾತ್ವಿಕವಾಗಿ ಹೇಳಬೇಕಿದ್ದ
ಅಂದ್ರೆ ಇಷ್ಟು ಸುಲಭವಾಗಿ ನಿಮ್ಗೆ ಇದರಲ್ಲಿ ಸಾವಯವ ಯಾವುದು ಸಿಂಥೆಟಿಕ್ ಯಾವುದು ಅಂತ ಹೇಳೋದು ಕಷ್ಟ. ಒಂದು ಹೋಲಿಕೆಯ ಮೂಲಕ ಹೇಳಬೇಕು ಅಂತಂದ್ರೆ, ನೀವು ಇವತ್ತು ಸಾಧಾರಣವಾಗಿ ದೂರದರ್ಶನದಲ್ಲಿ ಟಿವಿ ಮಾಧ್ಯಮದಲ್ಲಿ ನೀವು ಯಾವ ಅಭಿನಯವನ್ನು ನೋಡ್ತೀರಿ ಅದು ಸಿಂಥೆಟಿಕ್ ಆದ ಒಂದು ಅಭಿನಯ. ಅಂದ್ರೆ ಆ ಮಾಧ್ಯಮವೇ ಯಾವ ತರ ಇದೆ ಅಂದ್ರೆ, ಅದು ಬೇಸಿಕಲಿ ಅದು ಒಂದು ಕಲಾ ಮಾಧ್ಯಮವೇ ಅಲ್ಲ, ಒಂದು ರೀತಿಯ ಜಾಹೀರಾತಿನ ಮಾಧ್ಯಮ. ಅಲ್ಲಿ ಒಂದು ತತ್ಕ್ಷಣದ ಪರಿಣಾಮವನ್ನು ಸೃಷ್ಟಿ ಮಾಡೋದು. ಇಲ್ಲಿ ರಂಗಭೂಮಿ ಅಂದ್ರೆ ಒಂದು ಗಂಟೆ ಒಂದೂವರೆ ಗಂಟೆ ಅವಧಿ ಇಲ್ಲ, ಒಂದು 10 ನಿಮಿಷದ ಅವಧಿಯಲ್ಲಿ, ಒಂದು 5 ನಿಮಿಷದ ಅವಧಿಯಲ್ಲಿ, ಒಂದು 2 ನಿಮಿಷದ ಅವಧಿಯಲ್ಲಿ ತತ್ಕ್ಷಣದ ಪರಿಣಾಮಗಳನ್ನು ಸೃಷ್ಟಿ ಮಾಡೋದೇ ದೂರದರ್ಶನದ ಗುರಿಯಾಗಿರ್ತದೆ. ಹಂಗಾಗಲ್ಲಿ ಯಾವುದೇ ಭಾವ ಇರ್ಬೋದು, ಅದು ದುಃಖ ಇರ್ಬೋದು, ಅದು ಸಂತೋಷ ಇರ್ಬೋದು, ಅದನ್ನ ಒಂದು ರೀತಿಯ ತಕ್ಷಣದಲ್ಲಿ ಅದನ್ನ ಸೃಷ್ಟಿ ಮಾಡಿ ಅದನ್ನು ಎಷ್ಟು ಸಾಧ್ಯ ಅಷ್ಟು ಬೇಗ ಇನ್ಸ್ಟೆಂಟ್ ಫುಡ್ನ ರೀತಿಯಲ್ಲಿ ಒಂಥರ ಒಂದು ಇಮೋಷನ್ಗಳನ್ನ ಒಂದು ಕ್ಯಾನ್ಡ್ ಪ್ರಾಡಕ್ಟ್ ರೀತಿಯಲ್ಲಿ ಸೃಷ್ಟಿ ಮಾಡುವ ಒಂದು ಕಲೆ ಅದರಲ್ಲಿ ಬೆಳೆದಿದೆ. ರಂಗಭೂಮಿಯಲ್ಲಿ ಹಂಗಲ್ಲ, ರಂಗಭೂಮಿಯಲ್ಲಿ ಒಂಥರ ಅದು ಶಾಸ್ತ್ರೀಯ ಸಂಗೀತ ಇದ್ದಂಗೆ. ಈ ಶಾಸ್ತ್ರೀಯ ಸಂಗೀತದಲ್ಲಿ ಒಂದೇ ಸರಿಗೆ ಪರಿಣಾಮ ನೀವು ಸೃಷ್ಟಿ ಮಾಡೋಕ್ಕಾಗಲ್ಲ, ಅದನ್ನ ಒಂದು ಆಲಾಪ ಮಾಡೋದಕ್ಕೆ ಒಂದು 15 ನಿಮಿಷ ಬೇಕಾಗುತ್ತೆ, ಆಮೇಲೆ ನಿಧಾನವಾಗಿ ವಿಳಂಬಿತ ಶುರು ಆಗುತ್ತೆ, ಆಮೇಲೆ ಅದು ಮಧ್ಯಮಲಯಕ್ಕೆ ಬಂದು ಆಮೇಲೆ ಅದು ಧೃತಿಗೆ ಹೋಗಿ ಅದು ತಾನಗಳಿಗೆ ಈ ತರದ್ರಲ್ಲಿ ಒಂದು ಇದಾಗುತ್ತೆ. ಈ ಸಿಂಥೆಟಿಕ್ ಆದ ಮ್ಯೂಸಿಕಲ್ ಹಂಗಲ್ಲ, ಆ ತಾನಗಳೇ ಪ್ರಾರಂಭದಲ್ಲಿ ಬರಬೇಕಾಗುತ್ತೆ. ಸೊ ಈ ರೀತಿಯ ಒಂದು ವ್ಯವಧಾನದಿಂದ ಇದನ್ನ ಮಾಡುವ ಕಟ್ಟುವ ಕೆಲಸ ಏನಿದೆ ಅದನ್ನ ಅಭಿನಯದಲ್ಲೂ ಕೂಡ ಮಾಡೋದಕ್ಕೆ ಸಾಧ್ಯವಿದೆ ಅಂತ ಇವತ್ತಿನ ಅನೇಕ ರಂಗಭೂಮಿಯ ನಿರ್ದೇಶಕರು ಕಂಡುಕೊಂಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ರೀತಿಯ ವಿಧಾನಗಳು ನೋಡುತ್ತಿದ್ದಾರೆ. ಎಲ್ಲರದ್ದು ಒಂದೇ ವಿಧಾನದಲ್ಲಿ ಇದನ್ನೇನು ಮಾಡೋದಿಲ್ಲ, ಎಲ್ಲ ನಿರ್ದೇಶಕರು ಅವರವರ ವಿಧಾನದಲ್ಲಿ ತಾವು ಸಾವಯವ ಅಭಿನಯವನ್ನು ಸೃಷ್ಟಿ ಮಾಡೋದು ಹೆಂಗೆ ಅನ್ನೋದನ್ನ ಹುಡುಕುವ ಪ್ರಯತ್ನವನ್ನು ಮಾಡಿದೆ. ಈ ರೀತಿಯಿಂದ ನೋಡಿದ್ರೆ ಈ ಸಾವಯವ ಅನ್ನೋದು ಕೃಷಿಗೆ ಆಗಲಿ ಜೀವನದ ಯಾವುದೇ ಒಂದು ವಲಯಕ್ಕೆ ಸಂಬಂಧಪಟ್ಟ ಒಂದು ತಾಂತ್ರಿಕವಾದ ಒಂದು ಪರಿಭಾಷೆ ಅಲ್ಲ, ಇದು ಒಂಥರ ಒಂದು ರೀತಿಯ ಒಂದು ತಾತ್ವಿಕವಾದ ಒಂದು ಜೀವನ ದರ್ಶನ ಅಥವಾ ಒಂದು ರೀತಿಯಲ್ಲಿ ಒಂದು ವಿಷನ್ ಇದೆ. ಈ ಸಾವಯವ ಅನ್ನೋದು ಒಂದು ವಿಷನ್. ನೀವು ಡಾಕ್ಟರ್ ಆಗಿರ್ಬೋದು, ನೀವು ಇಂಜಿನಿಯರ್ ಆಗಿರ್ಬೋದು, ನೀವು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇರೋರಾಗಿರ್ಬೋದು, ನೀವು ಒಂದು ಪತ್ರಿಕೆ ಎಡಿಟರ್ ಆಗಿರ್ಬೋದು, ಅಥವಾ ನೀವು ಆಕಾಶವಾಣಿಯಲ್ಲಿರ್ಬೋದು, ನಿಮ್ಮ ಜೀವನ ಕ್ರಮದಲ್ಲಿಯೇ ನೀವು ಸಾವಯವವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಿದೆ ಅಂತ ನಾನು ನಂಬಿದವನು. ರಂಗಭೂಮಿ ಮಾಧ್ಯಮ ಅಂತೂ ಅದಕ್ಕೆ ಖಂಡಿತವಾಗಿ ಬಹಳ ಅನುಕೂಲಕರವಾದ. ರಂಗಭೂಮಿಗೆ ನೂರಾರು ರೀತಿಯ ಪರಿಕರಗಳನ್ನ ಬಳಸ್ತಿದೆ. ಅನೇಕ ಸಾರಿ ನಮ್ಗೆ ಅನ್ನಿಸ್ತದೆ ನಾವು ಎಷ್ಟೋ ಕುಶಲ ಕಲೆಗಳೆಲ್ಲ ನಮ್ಮ ಈ ಬದುಕಿನಲ್ಲಿ ಬೇಕಾಗದೇ ಇಲ್ಲ, ಕೆಲ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳು ಬಂದ್ಬಿಟ್ಟಿದೆ. ಆದರೆ ರಂಗಭೂಮಿ ನೀವು ಹೇಳಿದಾಗ ತೀರಾ ಸಾವಯವ ಆಗಿರೋದ್ರಿಂದ ಕುಶಲಕರ್ಮಿಗಳನ್ನು ಹುಡುಕಿಯೋ ಅಥವಾ ಇದ್ದವರಿಗೆ ಅದನ್ನು ಕಲಿಸಿಯೋ ಮತ್ತು ಅದನ್ನು ತರಬೇಕಾದ ಪರಿಸ್ಥಿತಿ ಅಂತ ಯಾವ್ದಾದ್ರೂ ಒಂದು ಸಂದರ್ಭ ನೆನಪಾಗುತ್ತೆ? ನಿರ್ದಿಷ್ಟ ಉದಾಹರಣೆಗಳು ನನಗೆ ಇಮಿಡಿಯೇಟ್ ಆಗಿ ನೆನಪಾಗ್ತಿಲ್ಲ. ಆದರೆ ನಾವು ಪ್ರತಿ ಸಂದರ್ಭದಲ್ಲೂ ನಾವು ಒಂಥರ ಒಂದು ಹೊಸ ರೀತಿಯಲ್ಲಿ ಇದನ್ನ ಕಟ್ಟೋದು ಹೆಂಗೆ ಅಂತ ನೋಡೋದಕ್ಕೆ ಪ್ರಯತ್ನ ಮಾಡಿದೆ. ಈಗ ರಾಮ ಹೆಂಗ್ ಕಾಣಿಸ್ತಾನೆ ಅಂತ ನಿಮ್ಗೆ ಒಂದು ನಮ್ಮ ಕ್ಯಾಲೆಂಡರ್ಗಳು ನಮ್ಮ ಒಂದು ಸಿಂಥೆಟಿಕ್ ಮಾಧ್ಯಮಗಳು ಒಂದು ರೀತಿಯ ಒಂದು ಚಿತ್ರಣವನ್ನು ನೀವು ಕೊಟ್ಟಿದ್ದಾರೆ. ನಮ್ಮ ರಂಗಭೂಮಿ ಅದನ್ನು ಹೊಸ ರೀತಿಯಲ್ಲಿ ಕಟ್ಟಬೇಕು. ಆ ರೀತಿಯ ಒಂದು ಇಮ್ಯಾಜಿನೇಷನ್ ಇದೆ, ಅಂತ ಒಂದು ಕಲ್ಪನೆಯೇ ಸಾವಯವವನ್ನು ಸೃಷ್ಟಿ ಮಾಡುವಂತಹ ಒಂದು ಮಾಧ್ಯಮ. ಸಾವಯವ ಅನ್ನೋದು ಹಳೆಗಾಲದ ಬಗ್ಗೆ ಇರುವ ಒಂದು ಹಳಹಳಿಕೆಯ ವಿಚಾರವೂ ಅಲ್ಲ. ಸಾವಯವ ಅಂತಂದ್ರೆ ಜೀವಂತವಾಗಿ ಬದುಕೋದು, ಪ್ರತಿ ವಸ್ತುವನ್ನು ಬದಲಾಯಿಸ್ತಾ ಇರೋದು. ಯಾವುದೋ ಗತಕಾಲದ ಬಗ್ಗೆ ಬಹಳ ವೈಭವೀಕರಣ ಸಾವಯವ ಅಲ್ಲ, ಅಥವಾ ಹಿಂದಿನ ಕಾಲವೇ ಚೆನ್ನಾಗಿತ್ತು ಅಂತ ಹೇಳೋದು ಸಾವಯವ ಚಿಂತನೆ ಅಲ್ಲ. ಸಾವಯವ ಚಿಂತನೆ ಅನ್ನೋದು ಕ್ರಾಂತಿಕಾರಕವಾದ್ದು, ಅದು ಪ್ರತಿದಿನ ಬದಲಾವಣೆಯನ್ನ ಬಯಸುವಂತ. ಕೆವಿ ಅಕ್ಷರ ಅವರಿಗೆ ಧನ್ಯವಾದಗಳು. ಅವರ ಸಂಪರ್ಕ ಸಂಖ್ಯೆ 9449623526. ಸಾವಯವ ಮಾತುಕತೆಯಲ್ಲಿ ನಾಳೆ ನಮ್ಮೊಂದಿಗಿರುತ್ತಾರೆ ವಿದ್ಯಾರ್ಥಿಗಳಿಗೆ ಸಾವಯವ ಕೃಷಿಯನ್ನು ಪರಿಚಯಿಸಿದ ಶಿಕ್ಷಕ ಉಡುಪಿಯ ಮುರಳಿ ಕಡೇಕಾರ್. ಹಾಡುನೇಗಿಲಯೋಗಿ ಸಾವಯವ ಮಾತುಕತೆ ಕೇಳಿದಿರಿ. ದುಡಿಮೆಯಿಮ್ಮಡಿಯಾಗಿ ಪ್ರಸ್ತುತಿ ನೆರವು ಜಿಎನ್ ಮಂಜುನಾಥ್. ಕಣಜ ಕಿಕ್ಕಿರಿಯಾಗಿ ಆಯೋಜನೆ ಪ್ರಸ್ತುತಿ ದಿವಾಕರ ಹೆಗಡೆ. ನೀನಾಗುವೈ ಭೋಗಿ ಕೇಳುಗರ ಪ್ರತಿಸ್ಪಂದನೆಗೆ ಇಮೇಲ್ ವಿಳಾಸ replyairmysuru@gmail.com. replyairmysuru@gmail.com. ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಸಾವಯವ ಕೃಷಿಯ ಉತ್ಥಾನಕ್ಕಾಗಿ ಆ ಶ್ರೀ ಆನಂದ್ ಅವರ ನೇತೃತ್ವದಲ್ಲಿ ಕಾರ್ಯನಿರತವಾಗಿದೆ ಕರ್ನಾಟಕ ರಾಜ್ಯ ಸಾವಯವ ಕೃಷಿ ಮಿಷನ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.